भारतीय जनता पार्टी की जय। उतना मुख्यमंत्री बसवराज बोम्मई अवरिगे जय। डॉक्टर के सुधाकर अवरिगे जय। जिंदाबाद जिंदाबाद बीजेपी जिंदाबाद 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 बीजेपी जिंदाबाद बोलो भारत माता के जय। सन्मान्य बसवराज बोम्मई अवरिगे ಇಂದು ನಮ್ಮ ಒಂದು ಬಿ ಜೆ ಪಿ ತಂಡದಿಂದ ಆಗ ಯೂತ್ ಒಂದು ಯುವಕರ ತಂಡದಿಂದ ಒಂದು ಶುಭಾಶಯನ ಮೊದಲನೇದಾಗಿ ಕೋರ್ತಾ ಇದ್ದೀವಿ. ಈಗ ಏನು ವಿಷಯ ಏನಂತಂದರೆ, ಮಾನ್ಯ ನಮ್ಮ ಹಿಂದೆ ಕೂಡ ಸಚಿವರು, ಆರೋಗ್ಯ ಸಚಿವರು, ಇದಕ್ಕೆ ಮುಂದೆನೂ ಕೂಡ ಎರಡು ವರ್ಷದ ಕಾಲದಿಂದನೂ ಕೋವಿಡ್ ಸಂದರ್ಭದಲ್ಲಿ ತುಂಬ ಸಂಕಷ್ಟದ ಸಂದರ್ಭದಲ್ಲಿ ಅವರು ಒಂದು ನೇತೃತ್ವದಲ್ಲಿ ಕಾರ್ಯವನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ. ಈ ಸಂಪುಟದಲ್ಲಿ ಅವರಿಗೆ ಒಂದು ಉನ್ನತ ಸ್ಥಾನವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೋರೋಕ್ಕೆ ಇಷ್ಟಪಡ್ತೀವಿ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ ಏನು ಹೇಳೋಕ್ಕೆ ಒಂದು ವಿಷಯ ನಾವು ಇಷ್ಟಪಡ್ತೀವಿ ಏನಂದರೆ, ಇನ್ನೂ ಒಳ್ಳೆಯ ರೀತಿಯಲ್ಲಿ ನಮ್ಮ ರಾಜ್ಯಕ್ಕೆ ಈಗೇನು ಸಂದರ್ಭ ಕಷ್ಟ ಸಂದರ್ಭದಲ್ಲಿದೆ, ಕೋವಿಡ್ ಆಗಿರ್ಬೋದು, ಒಂದು ಸಂಕಷ್ಟದಲ್ಲಿ ಜನ ಜಲಸಂಪನ್ಮೂಲಗಳು ತುಂಬ ಒಂದು ನಷ್ಟ ಆಗಿದೆ, ರೈತರು ಕೂಡ ನಷ್ಟ ಆಗಿದೆ. ಆ ವಿಚಾರದಲ್ಲಿ ಅವ್ರಿಗೂ ಕೂಡ ಅನುಕೂಲ ಆಗಬೇಕು. ಇನ್ನು ಮುಂದೆ ಕಾರ್ಯಕರ್ತರುಗಳು ಕೂಡ ಅವ್ರಿಗೂ ಕೂಡ ಉನ್ನತ ರೀತಿಯಲ್ಲಿ ಒಂದು ಉನ್ನತ ಸ್ಥಾನವನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಚಿವರಿಗೆ ಒಂದು ಉನ್ನತ ಸ್ಥಾನ ಕೊಡಬೇಕು ಈ ಸಂದರ್ಭದಲ್ಲಿ, ಯಾಕಂದರೆ ಈ ಭಾಗದಲ್ಲಿ ಏನು ಬರಗಾಲ ಅನ್ನೋ ಒಂದು ಬಿಡಿತ ಅನ್ನೋ ಒಂದು ಪ್ರದೇಶದಲ್ಲಿ ಈ ಮುಂದಿನ ದಿನಗಳಲ್ಲಿ 5 ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿಯನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಬೇಕು ಅವರ ಒಂದು ನೇತೃತ್ವದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿಯನ್ನು ಕೊಟ್ಟರೆ ಎರಡು ಜಿಲ್ಲೆಗಳನ್ನು ಕೂಡ ಮುಂದಿನ ದಿನಗಳಲ್ಲಿ 10 ಶಾಸಕರನ್ನು ಅವರ ನೇತೃತ್ವದಲ್ಲಿ ಒಂದು ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಭಾರತೀಯ ಜನತಾ ಪಾರ್ಟಿ ಏನು ನಿರ್ಣಯ ತಗೊಳ್ಳುತ್ತೆ, ಯಾರು ಒಂದು ನಿಷ್ಠೆಯನ್ನು ಒಂದು ಪಕ್ಷವನ್ನು ನಿಷ್ಠೆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಇರ್ತಾರೆ ಈ ಭಾರತೀಯ ಜನತಾ ಪಾರ್ಟಿ, ಅದರೊಂದು ಸಂಕಲ್ಪ ಇದೆ. ಯಾಕಂದರೆ ಯಾರಿಗೆ ಒಂದು ನೇತೃತ್ವವನ್ನು ವಹಿಸಿದಾಗ ಅವರ ಒಂದು ಉನ್ನತ ಸ್ಥಾನ ಹಾಗೆ ರಾಜ್ಯಕ್ಕೆ ಜನತೆಗೆ ಕೊಡ್ತಾರಂಥ ಒಂದು ಸ್ಥಿತಿಗತಿಯನ್ನು ಯೋಚನೆ ಮಾಡಿ ಕೇಂದ್ರ ಮಟ್ಟದಲ್ಲಿ ಅವರು ಒಂದು ಘೋಷಣೆಯನ್ನು ಮಾಡಿರ್ತಾರೆ. ಹಾಗೆ ಕೂಡ ಮಾನ್ಯ ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಯಡಿಯೂರಪ್ಪಜಿ ಅವರು ಕೂಡ ನೇತೃತ್ವದಲ್ಲಿ ಗೃಹಮಂತ್ರಿಯಾಗಿ ಒಳ್ಳೆ ಕಾರ್ಯನ ಸಂದರ್ಭವನ್ನು ಅವರು ನೇತೃತ್ವದಲ್ಲಿ ಕಾರ್ಯರೂಪದಲ್ಲಿ ತಂದಿದ್ದಾರೆ. ಆ ಒಂದು ಕಾರ್ಯರೂಪ ನಾನು ಮೆಚ್ಚುಗೆ ವ್ಯಕ್ತಪಡಿಸಿ ಇಂದು ಒಂದು ಅವರಿಗೆ ಒಂದು ಉನ್ನತ ಸ್ಥಾನವನ್ನು ನೀಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. 1975 ಎಂದೇನೋ ಸಕ್ರಿಯ ರಾಜಕಾರಣದಲ್ಲಿ ಭಾಗವಹಿಸಿ ಕರ್ನಾಟಕವನ್ನಾಳಿದಂಥ ಮಹಾನ್ ನಾಯಕರ ಮಾರ್ಗದರ್ಶನದಲ್ಲಿ ಬೆಳೆದು 2008 ಬಿ ಎಸ್ ಯಡಿಯೂರಪ್ಪನವರ ಕರೆಗೆ ಹೂಗೊಟ್ಟು ಬಿ ಜೆ ಪಿಗೆ ಬಂದು ತನ್ನ ನಿಷ್ಠಾವಂತ ಕಾರ್ಯಕರ್ತನಾಗಿ ಬಿ ಜೆ ಪಿಯಲ್ಲಿ ಸಕ್ರಿಯವಾಗಿ ದುಡಿದು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರು ಬಸವರಾಜ ಬೊಮ್ಮಾಯಿಯವರು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅವರ ಆಡಳಿತ ಉತ್ತಮವಾಗಿ ನಡೆಯುತ್ತೆ. ಏಕೆ ಅಂತೇಳಿದರೆ, ಅವರೊಬ್ಬ ಮಾಜಿ ಮುಖ್ಯಮಂತ್ರಿಯ ಮಗನಾಗಿ ಆಡಳಿತದ ಸಕಲ ಅನುಭವಗಳನ್ನು ಪಡೆದಂಥವರು. ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಉತ್ತಮವಾಗಿ ಆಳ್ವಿಕೆಯನ್ನು ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಈ ನಾಡಿನ ಏಳಿಗೆಯನ್ನು ಮಾಡಲಿ ಅಂತೇಳಿ ನಾನು ಬಿ ಜೆ ಪಿ ಜಿಲ್ಲಾ ಕಾರ್ಯಾಲಯದ ವತಿಯಿಂದ ಶುಭವನ್ನು ಹಾರೈಸ್ತಾ ಇದ್ದೀನಿ.